ಪವಾಡ ರಹಸ್ಯ ಬಯಲು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಮುಂದಾದಾಗ ಒಂದಿಷ್ಟು ನನಗೆ ಜನ ದುಡ್ಡು ಕೊಡಲಿಕ್ಕೂ ಪ್ರಾರಂಭ ಮಾಡಿದರು. ಅದಲ್ಲದೆ ಬಹಳಷ್ಟು ಜನ ನೋವುಗಳನ್ನು ಅನುಭವಿಸಿದಂಥವರು ನಮ್ಮನೆಗೆ ಬಂದು ಇರಲಿಕ್ಕೆ ಪ್ರಾರಂಭ ಮಾಡಿದರು. ಇಲ್ಲ, ನಾನು ಈ ಕೆಳಗಡೆ ಮನೆ ಕಟ್ಟಿದ್ದೀನಿ, ಮೇಲ್ಗಡೆನೂ ಮನೆ ಕಟ್ಟಿಬಿಟ್ರೆ ಇರ್ಬೋದಲ್ಲ ಜನ ಇರ್ಬೋದು ಅಂತ ಹೇಳಿ ನನಗೆ ನಾನೇ ಯೋಚನೆ ಮಾಡಿ ಮಾಡ್ತಾ ಇದ್ದೆ. ಅಷ್ಟರೊಳಗೆ ಷಡಕ್ಷರಿ ಅವರು ಸತ್ತಾಗ ಒಂದಿಷ್ಟು ದುಡ್ಡನ್ನು ಲಖಪತಿ ಬಾಂಡ್ ಅಂತ ಏನಿಟ್ಟಿದ್ದೆ, ಆ ಲಖಪತಿ ಬಾಂಡಲ್ಲಿ ಒಂದೆರಡು ಬಾಂಡ್ಗಳು ದುಡ್ಡು ಬಂತು. ಮತ್ತು ನನಗೆ ಶಿಕ್ಷಕ ವೃತ್ತಿಯಲ್ಲಿ ಇರುವಂಥ ವೇತನಗಳಲ್ಲಿ ಹೆಚ್ಚಿಗೆ ಖರ್ಚು ಮಾಡ್ತಿರಲಿಲ್ಲ, ಆ ದುಡ್ಡು ಬಂತು. ಅದಾದಮೇಲೆ ನಮ್ಮ ಶ್ರೀಮತಿಯವರು ಅಕ್ಷರ ಬೆಳಕು ದಾಸೋಹ ಅಕ್ಷರ ಬೆಳಕಿನಲ್ಲಿ ಕೆಲಸ ಮಾಡ್ತಿದ್ದಾಗ ಸಂಯೋಜಕರಾಗಿ ಅವರಿಗೆ ದುಡ್ಡು ಬಂತು. ನಾನೆಲ್ಲೆಲ್ಲಿ ಪವಾಡ ರಹಸ್ಯ ಬೈಲು ಕಾರ್ಯಕ್ರಮ ಮಾಡ್ತಾ ಇದ್ದೆ ಅಲ್ಲಿ ಸ್ವಲ್ಪ ದುಡ್ಡು ಬಂತು. ಮತ್ತು ಯಾವುದೇ ಶಾಲೆಗಳಿಗೆ ಹೋದಾಗ ಹುಡುಗರಿಂದ ನಾಲ್ಕಾಣಿ ನೋಡಿ, ನಾಲ್ಕಾಣಿ ಎಂಟಾಣಿ ಒಂದು ರೂಪಾಯಿ ಅಂತ ಹೇಳಿ ಒಂದಿಷ್ಟು ಒಂದು ಶಾಲೆಯಲ್ಲಿ ಭಾಷಣ ಮಾಡಿದರೆ 100-200 ರೂಪಾಯಿಗೆಲ್ಲ ಕೊಡೋರು. ಪ್ರತಿ ಶಾಲೆಗೆಲ್ಲ ಹೋಗ್ತಾ ಇದ್ದೆ. ಹೀಗೆ ಎಲ್ಲ ಶಾಲೆಗಳಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದಾಗ ನನಗೆ ಒಂದಿಷ್ಟು ಚೀಟಿ ಮಾಡಿಕೊಂಡೆ. ಆಡಿಟರ್ ಚಂದ್ರು ಅವ್ರ ಹತ್ರ ಚೀಟಿ ಮಾಡಿದ್ವಿ. ಆಗ 1.5 ಲಕ್ಷ ರೂಪಾಯಿ ಚೀಟಿ. ಶಿವಕುಮಾರ್ ಅಂತ ಹೇಳಿ ಮೇಷ್ಟ್ರು, ಅವರು ಎಲ್ಲರೂ ಕೂಡ ಸೇರಿ ಚೀಟಿ ಮಾಡೋಣ ಅಂತ ಹೇಳಿ ಮಾಡಿದ್ವಿ. ನಾವೆಲ್ಲ ಟೀಚರ್ಸ್ ಸೇರಿಕೊಂಡು ಚೀಟಿ ಮಾಡೋಣ ಅಂತ ಹೇಳಿ ಮಾಡಿದ್ವಿ. ಕನಿಷ್ಠ ಒಂದು ತಿಂಗಳಿಗೆ 50,000 ರೂಪಾಯಿಯನ್ನು ನಾನು ಕೂಡ ಹಾಕುವಂತಹ ವ್ಯವಸ್ಥೆ ಮಾಡಿಕೊಂಡಾಗ ತುಂಬ ಖುಷಿಯಾಗಿ 55,000 ರೂಪಾಯಿನಾಗಿ ಮಾಡಿ ನನ್ನ ಹತ್ರ 5 ಲಕ್ಷ ರೂಪಾಯಿ ಆಯಿತು ಚೀಟಿನಲ್ಲಿ. 5 ಲಕ್ಷ ರೂಪಾಯಿ ಸೇರಿ ಕೂಡಿಸ್ಕೊಂಡು ಮನೆ ಕಟ್ಟಬೇಕು ಮೇಲ್ಗಡೆ ಅಂತ ಹೇಳಿ ತೀರ್ಮಾನ ಮಾಡಿ ನಾಗರಾಜ್ ಅಂತ ಇಂಜಿನಿಯರ್ ಅವರಿಗೆ ಮಾತನಾಡಿದೆ, ಸರ್ ನಾವು ಮೇಲೆ ಮನೆ ಕಟ್ತೀವಿ ಮಾಡಿಕೊಡಿ ಅಂತ. ಟೋಟಲ್ ಅವಾಗ 6 ಲಕ್ಷ ರೂಪಾಯಿಗೆ ಅವ್ರು ಹೇಳಿದರು, ಇಲ್ಲ ನಾನು ಮೇಲ್ಗಡೆ ಮನೆ ಕಟ್ಕೊಟ್ಬಿಡ್ತೀನಿ 6 ಲಕ್ಷ ರೂಪಾಯಿಗೆ ಅಂತ. ಮನೆ ಅದು ಹೇಗಾಯಿತು ಅಂತ ಗೊತ್ತಾಗಲಿಲ್ಲ. ಪಕ್ಕದ ಮನೆಯಲ್ಲಿ ಇದ್ದರು, ಇದು ನೋಡಿ ಪವಾಡದ ಮನೆ ಎದ್ಕೊಂಬಿಡ್ತು ಅಂತ. ಇನ್ನು ಕೆಲವರು ಪವಾಡಗಳನ್ನು ನಡೆಸಿ ಸುಳ್ಳು ಹೇಳಿ ದುಡ್ಡು ಕೇಳ್ತಾರೆ. ಇವರು ಪವಾಡ ಎಲ್ಲ ಸುಳ್ಳು ಅಂತ ಹೇಳಿ ಅದೆಲ್ಲರ ಹಿಂದೆ ಸತ್ಯ ಹೇಳಿ ಅವ್ರ ಹತ್ರ ದುಡ್ಡು ಇಸ್ಕೊಂಡು ಬಂದು ಇವರು ಮನೆ ಕಟ್ಟಿದ್ದಾರೆ ಅಂತ ಕೆಲವರಷ್ಟು ಜನ ಮಾತನಾಡ್ಕೊಂಡಿದ್ರು. ಕೆಲವರು ವೆಂಕಟರೆಡ್ಡಿ ಅಂತಕ್ಕಂಥವರು ಫಾರೆಸ್ಟ್ ಆಫೀಸರ್, ಇದು ಪವಾಡದ ಮನೆ, ಪವಾಡದ 500 ಮನೆ ಅಂತ ಹೇಳಿ ಕರೆಯೋಕ್ಕೆ ಪ್ರಾರಂಭ ಮಾಡಿದ್ರು. ಒಂದು ಕಡೆ ಸಂತೋಷವೂ ಆಯಿತು, ಒಂದು ಕಡೆ ಅವ್ರು ಹೇಳಿದ್ರಲ್ಲ ಪವಾಡಗಳನ್ನು ನಂಬಿಸಿ ಜನರಿಗೆ ಮೋಸ ಮಾಡ್ತಿದ್ರು, ಪವಾಡಗಳೆಲ್ಲ ಸುಳ್ಳು ಅಂತ ಹೇಳಿ ನಟರಾಜಿನ ಕಡಿಮೆ ನಟರಾಜಿಗೂ ದುಡ್ಡು ಬಂದಿದೆ ಅಂತ ಹೇಳಿ. ಇಲ್ಲ, ಪವಾಡಗಳನ್ನು ಮೋಸ ಮಾಡ್ತಿದ್ದರು, ಕೋಟಿಗಟ್ಟಲೆ ದುಡ್ಡನ್ನು ಆತ್ಮಹತ್ಯೆ ಮಾಡ್ಕೊಳ್ಳೋ ಹಾಗೆ ಮಾಡ್ತಾಯಿದ್ರು. ಆದರೆ ಅಲ್ಲೆಲ್ಲಿ ಬಾನಮತಿ ನಡೀತಾ ಇದೆ, ವಾಮಾಚಾರ ನಡೀತಾ ಇದೆ, ಪವಾಡಗಳನ್ನು ಬಯಲು ಮಾಡಬೇಕು, ಹಿಂಗೆಲ್ಲ ಮೋಸ ನಡೀತಾ ಇದೆ. ಅವರಲ್ಲಿಗೆ ಹೋಗ್ಲಿಕ್ಕೆ ನನಗೆ ಖರ್ಚು ಬೇಕಲ್ಲ, ಗಾಡಿ ಖರ್ಚು. ಟಾಟಾ ಸುಮಾ ತೊಗೊಂಡಿದ್ವಿ, 4-5 ಜನ ಹುಡುಗರು ನನ್ನ ಜೊತೆ ಇದ್ದರು. ಒಂದು ರೀತಿಯಲ್ಲಿ ಅವರು ಮ್ಯಾಜಿಕ್ ಥರ ಕಂಡ್ರು ಕೂಡ ಅದರ ಸತ್ಯವನ್ನು ಅವರಿಗೆ ಹೇಳ್ತಾ ಇದ್ದೆ. ಆಗ ಅವರೆಲ್ಲರೂ ಕೂಡ ಒಂದಿಷ್ಟು ದುಡ್ಡನ್ನು ಕೊಡ್ತಾಯಿದ್ರು. ನನಗೆ ಖುಷಿಯಾಗಿ ಮನೆ ಕಟ್ಟಿದೆ. ಮನೆ ಕಟ್ಟಿ ಇನ್ನೇನು ಎಲ್ಲ ಕ್ಲೋಸ್ ಮಾಡಬೇಕು. ಅಷ್ಟರೊಳಗೆ ಉಸ್ಕೂರ್ ಆನಂದ್ ಅಂತ ಅವ್ರು ಬಂದು, ಸರ್ ಹೆಂಗಿದ್ರೆ ಮೇಲೆ ಮನೆ ಕಟ್ಟಿದ್ರಿ, ಕೆಳಗಡೆ ಮನೆ ನಮಗೆ ಕೊಟ್ಬಿಡಿ ಬಾಡಿಗೆಗೆ ಅಂತ. ನನಗೆ ಒಂಥರದ ಲೀಸ್ಗೆ ಹಾಕ್ಬಿಟ್ಟೆ, 3 ಲಕ್ಷ ರೂಪಾಯಿ ಕೊಟ್ಟರೆ ಲೀಸ್ಗೆ ಹಾಕ್ತೀನಿ ಅಂತ ಹೇಳಿದೆ. ಆ ದುಡ್ಡು ತಗೊಂಡು ಅದರ ಮೇಲೆ ಒಂದು ಸಣ್ಣ ರೂಮ್ಗಳನ್ನ ನಾನು ಆಫೀಸ್ ರೂಮ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿದೆ. ಅದು ಕೂಡ ಬೇಗ ಆಯಿತು, ಮನೆ ಸುಂದರವಾಗಿ ಕಟ್ಟಿದೆ. ಒಂದು ರೀತಿಯಲ್ಲಿ POP ಎಲ್ಲ ಗೊತ್ತಿರಲಿಲ್ಲ ಕಟ್ಟಿದೆ. 6 ಲಕ್ಷಕ್ಕೆ ಈ ಮೇಲ್ಗಡೆ ಮನೆ ಆದರೆ ಅದು 3 ಲಕ್ಷಕ್ಕೆ ಆಯಿತು, 9 ಲಕ್ಷ ರೂಪಾಯಿಗೆ ಮನೆ ಆಯಿತು. ನನ್ನ ಜೀವನದಲ್ಲಿ 1997ರಲ್ಲಿ ನಮ್ಮ ಮಾವನವರು ಕೊಟ್ಟಂಥ ದುಡ್ಡಿನಿಂದ, ಷಡಕ್ಷನಮ್ಮನವರು ಸತ್ತಾಗ ಬಂದಂಥ ಸ್ವಲ್ಪ ದುಡ್ಡಿನಿಂದ ಬಾಂಡ್ಗಳಿಂದ ಅವೆಲ್ಲ ಸೇರಿ ಒಂದು ಮನೆಯನ್ನು ಕೆಳಗಡೆ ಮನೆಯನ್ನು ಕಟ್ಟಿದ್ರೆ, ಅದೆಲ್ಲ ಷಡಕ್ಷರಮ್ಮನವರಿಗೆ ಬಂದಿರುವಂಥ KHB ಮನೆಯ ಸೈಟನ್ನು ಮಾರಿ, ಯಲಂಕದಲ್ಲಿದ್ದಂಥ KHB ಸೈಟನ್ನು ಮಾರಿ ಆ ದುಡ್ಡನ್ನೆಲ್ಲ ಹೇಳಿ ಕೆಳಗಡೆ ಮನೆ ಕಟ್ಟಿದರೆ, ಈ ಮನೆ ಇದೆಯಲ್ಲ ಮೇಲ್ಗಡೆ ಮನೆ, ಇದು ನನ್ನ ಸ್ವಂತ ದುಡ್ಡಿನಿಂದ, ದುಡಿದ ದುಡ್ಡಿನಿಂದ ನಾನು ಕಟ್ಟಿದೆ, ಒಂದಿಷ್ಟು ಷಡಕ್ಷರಮ್ಮನವ್ರ ದುಡ್ಡು ಬಂತು ಅಂತ ಹೇಳಲಿಕ್ಕೆ ಇಷ್ಟ ಆಗುತ್ತೆ. ಅದು ಆಮೇಲೆ 3 ಲಕ್ಷ ಅಡ್ವಾನ್ಸ್ ಆಗಿ ಲೀಸ್ ದುಡ್ಡು ಬಂದಿದ್ದರಿಂದ ನಾನು ಮನೆ ಕಟ್ಟಲಿಕ್ಕೆ ಸಾಧ್ಯ ಆಯಿತು. ಆಗ ಯಾರನ್ನು ಕರಿಬೇಕು, ಹೇಗೆ ನಾವು ಇದು ನಾಮಕರ ಈ ಗೃಹಪ್ರವೇಶ ಮಾಡಬೇಕು ಅಂತ ನನಗೆ ತುಂಬ
ಸಹಾಯ ಮಾಡುತ್ತಿದ್ದಂತಹ ರವಿ ಬೆಳಗೆರೆ ಅವರಿಗೆ ಹೇಳಿದೆ, ಸರ್ ಬನ್ನಿ ಒಂದು ಮನೆ ಕಟ್ಟಿದ್ದೀನಿ. ಏ ಮೊದಲೇ ಮನೆ ಕಟ್ಟಿದ್ದಲ್ಲಪ್ಪ ನೀನು. ಇಲ್ಲ ಸರ್, ಮೇಲ್ಗಡೆ ಕಟ್ಟಿದ್ದೀನಿ, ನನ್ನ ಕೈಲಿ ಆಗಲ್ಲ, ಚೇತನ ಅವ್ರನ್ನ ಕಳಿಸ್ಕೊಡ್ತೀನಿ, ಸುನಿಲ್ ಅಗ್ರವಳ್ಳಿ ಕಳಿಸ್ಕೊಡ್ತೀನಿ ಅಂತ ಹೇಳಿದರು. ಸರಿ, ಕಾಕತ್ಕರ್ ಕೇಳಿದೆ, ಸರ್ ಕಾಕತ್ಕರ್ ಬನ್ನಿ. ಆಗ ತುಂಬ ಫೇಮಸ್ ಅವರು ಕರ್ನಾಟಕದಲ್ಲಿ, ಕ್ರೈಮ್ ಡೈರಿ ಕ್ರೈಮ್ ಸ್ಟೋರಿ ಅಂದರೆ ಸಾಕು, ರಾತ್ರಿ ಕ್ರೈಮ್ ಡೋರಿ ಕ್ರೈಮ್ ಡೈರಿ ಕ್ರೈಮ್ ಸ್ಟೋರಿ ಬೇಕೇ ಬೇಕು ಜನಗಳಿಗೆ, ಆ ಲೆವೆಲ್ಗೆ ಅಡಿಕ್ಷನ್ ಆಗಿದ್ದರು ಜನ. ಆಗ ಕಾಕತ್ಕರ್ ಖಂಡಿತ ಒಪ್ಕೊಂಡ್ರು. ಆಮೇಲೆ ಕಾಕತ್ಕರ್ ಗೃಹಪ್ರವೇಶದಲ್ಲಿ ಬಂದು, ಹೇಗೆ ಮಾಡ್ತಾ ಇದೆಯಪ್ಪ? ಏನಿಲ್ಲ ಸರ್, ಒಂದು ಗಿಡ ನೆಡಿ, ಮನೆ ಗೃಹಪ್ರವೇಶ. ಸರಿ, ಒಂದು ಸತೀಶ್ ಎಮ್ ಮಾಡಿ ಅಂತಕ್ಕಂಥವ್ರು, ಪ್ರಕಾಶ್ ಎಮ್ ಮಾಡಿ ಅಂತಕ್ಕಂಥವ್ರು ನನ್ನ ಅಭಿಮಾನಿಯಾಗಿದ್ದರು, ಅವ್ರನ್ನ ಕಡಿಸಿ ಒಂದು ಮ್ಯಾಜಿಕ್ ಶೋ ಥರ ಮಾಡಿ, ಎಲ್ಲರಿಗೂ ಒಂದು ಮ್ಯಾಜಿಕ್ ಶೋ ಮಾಡಿ, ಬಂದವ್ರಿಗೆಲ್ಲ ಊಟದ ವ್ಯವಸ್ಥೆ ಮಾಡಿ, ಯಾವುದೇ ರೀತಿಯ ಈ ಪೂಜೆ ಹೋಮ ಹವನಗಳಿಲ್ಲದ ರೀತಿಯಲ್ಲಿ ನಾವು ಆ ಗಿಡಗಳನ್ನು ನೆಡುವುದರ ಮುಖಾಂತರ ಗೃಹಪ್ರವೇಶ ಮಾಡಿದ್ವಿ. ಸಾಕಷ್ಟು ಜನ ಬಂದರು. ಆಮೇಲೆ ಒಂದು ಗಾಯನದ ತಂಡ ಬಂತು ಕಾರ್ಯಕ್ರಮದಲ್ಲಿ. ಅವತ್ತು ನಮ್ಮಮ್ಮ ಸಾಕ್ಷಿಯಾದರು. ಈ ನನ್ನ ಒಂದು ಸಾಧನೆಯ ಹೆಮ್ಮೆ ಅಂತ ಕೆಲವರು ಈ ಪವಾಡದ ಮನೆ ಅಂತ ಹೇಳಿ ನನ್ನ ಮುಂದೆ ಆಡಿಕೊಂಡ್ರು ಕೂಡ, ನನ್ನ ಸ್ವಂತ ದುಡಿದ ಶಕ್ತಿಯಿಂದ ಈ ಮನೆಯನ್ನು ಕಟ್ಟಿದ್ದೀನಿ ಅಂತ ಹೇಳಿ ಹೆಮ್ಮೆಯಿಂದ ಪಡ್ತೀನಿ. ಆಗ ಈಗ ನನ್ನ ಮೊಮ್ಮಕ್ಕಳಿಗೆ ನಮಗೆ ಎಲ್ಲ ಮನೆ ಕಟ್ಟಲಿಕ್ಕೆ ಸಾಧ್ಯ ಆಯಿತು, ಮನೆ ಇರಲಿಕ್ಕೆ ವಿಶಾಲವಾಗಿ ಸಾಧ್ಯ ಆಯಿತು, ಕೆಳಗಡೆ ನಾನು ಲೀಸಿಗೆ ಕೊಟ್ಟೆ, ಮತ್ತು ಒಂದು ಆಫೀಸ್ ರೂಮ್ ಅಂತ ಏನು ಮಾಡ್ಕೊಂಡಿದ್ದೆ. ಆನಂದ್ ಅವ್ರು ಬಂದು, ಇಲ್ಲ ಸರ್ ಇದು ಬೇಕು ನಮಗೆ, ಆಫೀಸ್ ಮಾಡ್ಕೊಡ್ತೀವಿ ಸರ್, ಬಾಡಿಗೆ ಕೊಟ್ಬಿಡಿ ಅಂದರು. ಅದೊಂದು 2.5 ಸಾವಿರ ರೂಪಾಯಿಗೆ ಅದು ಕೊಟ್ಬಿಟ್ವಿ. ಇದೆಲ್ಲ ಸೇರಿ ನನ್ನ ಖರ್ಚಿಗೆ, ಸಂಬಳ ಅಲ್ಲದೆ ನಮ್ಮ ಶ್ರೀಮತಿಯವರು ಇದೆಲ್ಲ ವ್ಯವಸ್ಥೆ ಮಾಡಲಿಕ್ಕೆ ಖರ್ಚು ಬರಲಿಕ್ಕೆ ಸಾಧ್ಯ ಆಯಿತು. ಒನ್ಸ್ ಅಪಾನ್ ಎ ಟೈಮ್ ಮನೆ ಕಟ್ಟಲಿಕ್ಕೆ ಅಂತ ಹೋದಾಗ ಸೈಟ್ ತಗೊಳ್ಳೋಕ್ಕೆ ಆಗದಲೇ ಇದ್ದಾಗ, ಆ ಸೈಟಿಗೆ ಅಡ್ವಾನ್ಸ್ ಮಾತನಾಡಿ ಅವರು ನಮ್ಮ ಮೇಲೆ ರೇಗಾಡಿದಾಗ, ಈ ಸೈಟು ಬೇಡ ಏನು ಬೇಡ ಹ್ಯಾಂಗೆ ಮಾಡ್ಕೊಳ್ತೀವಿ ಅಂತ ಗಂಡ ಹೆಂಡ್ತಿ ಆ ಲೆವೆಲ್ಗೆ ಚಿಂತನೆ ಮಾಡಿದಂಥವ್ರು. ಒಂದ್ಸರಿ ದೊಡ್ಡಬಳ್ಳಾಪುರದಲ್ಲಿ ಮನೆ ಕೊಡಿ ಅಂತ ಹೇಳಿ ಕೇಳಿದ್ರೆ ಯಾರು ಶೂರಿಟಿ ಬೇಕು ಅಂತ ಹೇಳಿದಂಥ ಇಲ್ಲಿನ ಜನ. ಇನ್ನೊಂದ್ಸರಿ ಇಸ್ಲಾಂಪುರಕ್ಕೆ ಹೋಗಿ ಮನೆ ಬೇಕು ಅಂತ ಅಂದರೆ, ಇಲ್ಲ ನಿಮ್ಮಂಥವರಿಗೆ ಕೊಡಲ್ಲ, ಏಕಾಂಗಿ ಅಂದರೆ ಮದುವೆ ಆಗ್ದಲ್ಲಿರೋರಿಗೆ ಕೊಡಲ್ಲ ಅಂತ ಹೇಳಿದಂಥ ಜನ, ಅವರೆಲ್ಲರನ್ನು ಕರೆಸಿ ನಾನು ಈ ಗೃಹಪ್ರವೇಶ ಮಾಡಿದೆ. ನನ್ನ ಜೀವನದಲ್ಲಿ ಒಂದು ಮನೆಯನ್ನು ಕಟ್ಟಿದ, ನನ್ನ ಸ್ವಂತ ದುಡ್ಡಿನಲ್ಲಿ ಕಟ್ಟಿದ ಹೆಮ್ಮೆ ನನಗಾಗತ್ತೆ. ಆತ್ಮೀಯರೇ, ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಾಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ. ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ.